ಏನ ಜಾತ್ರೆಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಅನ್ನ ಪ್ರಸಾದ ಹಾಗೂ ಲೈಟಿಂಗ್ ಡೆಕೋರೇಷನ್ ವ್ಯವಸ್ಥೆಯನ್ನು ಮಾಡುತ್ತಿರತಕ್ಕಂತ ಶ್ರೀ ಅರುಣ ಸಿದ್ದೇಶ್ವರ ಕಾಮಗಾರಿ ಕಮಿಟಿ ಮುಂಬೈ ಇವರಿಗೂ ಕೂಡ ತನ್ನ ಯಾತ್ರಾ ಕಮಿಟಿ ವತಿಯಿಂದ ಸರ್ಕಾರಿ ವ್ಯವಸ್ಥೆಯಿಂದ ತುಂತುರದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಇನ್ನ ಜಾತ್ರೆಯ ಬಂದೋಬಸ್ತಿಗೆ ಸಹಕರಿಸಿದಂತ ಪೊಲೀಸ್ ಇಲಾಖೆ, ವಿದ್ಯುತ್ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಪಶುವೈದ್ಯಕೀಯ ಇಲಾಖೆ, ಸಾರಿಗೆ ಇಲಾಖೆಯವರಿಗೂ ಕೂಡ ಇದೇ ಸಂದರ್ಭದಲ್ಲಿ ತುಂಬಾ ಹೃದಯದ ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಜಾತ್ರೆಯಲ್ಲಿ ಭಾಗವಹಿಸಿದಂತ ಎಲ್ಲ ಅಂಗಡಿದಾರರು, ಸೆರೆಂದದಾರರು, ಬಹುಮಾನದಂತ ಎಲ್ಲ ದೇಣಿಗೆದಾರರಿಗೂ ಈ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಇನ್ನು ಜಾತ್ರೆಗೆ ಸ್ಥಳಾವಕಾಶ ಒದಗಿಸಿದಂತ ಜಾತ್ರೆಯ ಸುತ್ತಮುತ್ತಲಿನ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳನ್ನು ಇದೇ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಇದ್ದೇನೆ. ನಮ್ಮ ಮತ್ತೊಂದು ವಿಚಾರ, ಈ ವರ್ಷದ ಜಾತ್ರೆಗೆ ನಮ್ಮ ದೇವಸ್ಥಾನ ಕಮಿಟಿ ಅಂತ ಭಾನುವಂತ ಚಿಂತೆಯಲ್ಲಿದ್ದೇವೆ. ಯಾಕಂದ್ರೆ ದೇವರು ಶಿವರಿಗೆ ಇದೀಗೆಲ್ಲ ತಾವೆಲ್ಲರೂ ನೋಡಿದಂತ ಅವ್ರನ್ನ ಒಂದು ಹೆಚ್ಚಿನಾಗಂತೆ ಕರ್ಕೊಂಡು ಬಂದಿದ್ದೆವು. ಅಂತವ್ರು ಬಹಳ ಅನಾರೋಗ್ಯದಿಂದ ಇರೋದ್ರಿಂದ, ಅವ್ರ ಆಪರೇಷನ್ ಆಗಿರೋದ್ರಿಂದ ಇನ್ನು ದೇವಸ್ಥಾನ ನುಡಿ ಹೇಗಪ್ಪ ಅನ್ನುವಂತಂದ್ರೆ ಆ ಭಗವಂತನಾದ ಶ್ರೀ ಅರುಣ ಸಿದ್ದೇಶ್ವರ ಕೃಪೆಯಿಂದ ಅವ್ರಿಗೆ ಒಳ್ಳೆ ತಂದ ಇಲ್ಲಿವರೆಗೆ ಕೊನೆ ಕಾರ್ಯಕ್ರಮದಲ್ಲಿ ಆ ದೇವರು ಶ್ರೀಯವರಿಗೆ ಬೇಗ ಗುಣಮುಖರಾಗಲಿ ಅಂತ ಹೇಳಿದ ಆರೈಸಿ ಅವರ ಈ ನುಡಿಯನ್ನ ಈ ಒಂದು ಯಶಸ್ವಿಯಿಂದಾಗಿ ನುಡಿಗಳಂತೆ ಆಗಿರೋ ಆ ದೇವ ನುಡಿಗಳನ್ನ ಈಗಾಗಲೇ ಏನು ಪ್ರಚುರಪಡಿಸುತ್ತೇನೆ. ಇನ್ನ ಪ್ರಥಮದಲ್ಲಿ ಮಳೆ ನಕ್ಷತ್ರಗಳು, ಪ್ರಗಾ ನಕ್ಷತ್ರ ಇದರಲ್ಲಿ ನಾಲ್ಕು ಆರು ಭಾಗಗಳು. ಪ್ರಥಮದಲ್ಲಿ ಅಂತ ಶಾಂತಿ, ದ್ವಿತೀಯ ಎರಡನೇ ಭಾಗದಲ್ಲಿ ನಿಜವಾದ ಶಾಂತಿ, ಮೂರನೇ ಭಾಗದಲ್ಲಿ ಅನಾವೃಷ್ಟಿ, ನಾಲ್ಕನೇ ಭಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋರುವುದು. ಇನ್ನ ಹರಿದ್ರ ನಕ್ಷತ್ರ ಇದರಲ್ಲಿ ಮೂರು ಭಾಗಗಳು. ಪ್ರಥಮ ಭಾಗ ಅಂತ ಶಾಂತಿ, ದ್ವಿತೀಯ ಭಾಗ ಅಂದ್ರೆ ಎರಡನೇ ಭಾಗ ನಿಜವಾದ ಶಾಂತಿ, ಮೂರನೇ ಭಾಗ ಅಲ್ಲಲ್ಲಿ ಅಲ್ಲಲ್ಲಿ ತೋರುವುದು. ಇದು ಪುನರ್ವಸು ನಕ್ಷತ್ರ, ಇದು ಗರಪಿಸ ಮಳೆ ಅಂತಾರ. ಇದು ಪ್ರಥಮದಲ್ಲಿ ಅನಾವೃಷ್ಟಿ, ಆಮೇಲೆ ಎರಡನೇ ಭಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋರಬಹುದು ಅಂತ ಹೇಳ್ತಾರೆ. ಇನ್ನು ಮೂರನೇ ಭಾಗ ನಿಜವಾಗಿ ಶಾಂತಿ, ನಾಲ್ಕನೇ ಭಾಗ ಅಂತ ಶಾಂತಿ ಅಂತ ಹೇಳ್ತಾರೆ. ಇದು ಪೂಜ ನಕ್ಷತ್ರ ಇದರಲ್ಲಿ ನಾಲ್ಕು ಭಾಗವನ್ನು ಹೇಳಿದ್ದಾರೆ. ಪ್ರಥಮದಲ್ಲಿ ನಿಜವಾದ ಶಾಂತಿ, ಎರಡನೇ ಭಾಗದಲ್ಲಿ ಅನಾವೃಷ್ಟಿ, ಮೂರನೇ ಭಾಗದಲ್ಲಿ ಅಲ್ಲಲ್ಲಿ ತೋರಬಹುದು ಅಂತ ಹೇಳ್ತಾರೆ. ನಾಲ್ಕನೇ ಭಾಗದಲ್ಲಿ ನಿಜವಾದ ಶಾಂತಿ ತೋರುತ್ತದೆ ಅಂತ ಹೇಳ್ತಾರೆ. ಇನ್ನು ಆಶ್ಲೇಷ ಮಳೆ ಇದರಲ್ಲಿ ನಾಲ್ಕು ಭಾಗಗಳು. ಪ್ರಥಮ ಭಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋರುವುದು ಅಂತ ಹೇಳ್ತಾರೆ. ಎರಡನೇ ಭಾಗದಲ್ಲಿ ನಿಜವಾದ ಶಾಂತಿ ಅಂತ ತೋರುವುದು ಅಂತ ಹೇಳ್ತಾರೆ. ಮೂರನೇ ಭಾಗದಲ್ಲಿ ಅನಾವೃಷ್ಟಿ ತೋರುತ್ತದೆ ಅಂತ ಹೇಳ್ತಾರೆ. ನಾಲ್ಕನೇ ಭಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋರುವುದು ಅಂತ ಈ ಆಶ್ಲೇಷ ಮಳೆ ಹೇಳಿದೆ. ಇನ್ನು ಮಗಾ ಮಳೆ ಇದರಲ್ಲಿ ಮೂರು ಭಾಗವನ್ನು ಹೇಳಿದ್ದಾರೆ. ಪ್ರಥಮ ಭಾಗದಲ್ಲಿ ನಿಜವಾಗಿ ಶಾಂತಿ ತೋರ್ತಿದೆ ಅಂತ ಹೇಳಿದ್ದಾರೆ. ಎರಡನೇ ಭಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋರುವುದು ಅಂತ ಹೇಳಿದ್ದಾರೆ. ಮೂರನೇ ಭಾಗದಲ್ಲಿ ಅಲ್ಪ ಶಾಂತಿ ಅಂತ ಹೇಳ್ತಾರೆ. ಆಮೇಲೆ ಉಪ್ಪಿನ ಕ್ಷತ್ರ ಅಂದ್ರೆ ಪುರಾಣ ಕ್ಷತ್ರ ಇದರಲ್ಲಿ ಮೂರು ಭಾಗ ಅಂತ ಹೇಳ್ತಾರೆ. ಪ್ರಥಮ ಭಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋರುವುದು, ಎರಡನೇ ಭಾಗದಲ್ಲಿ ಅನಾವೃಷ್ಟಿ ತೋರುವುದು, ಮೂರನೇ ಭಾಗದಲ್ಲಿ ನಿಜವಾದ ಶಾಂತಿ ತೋರುವುದು ಅಂತ ಹೇಳ್ತಾರೆ. ಇನ್ನ ಉತ್ತರ ಮತ್ತು ಹಸ್ತ ಈ ಎರಡು ನಕ್ಷತ್ರಗಳು ಇದರಲ್ಲಿ ನಾಲ್ಕು ಭಾಗಗಳನ್ನು ಹೇಳಿದ್ದಾರೆ. ಪ್ರಥಮ ಭಾಗದಲ್ಲಿ ಅಲ್ಲಲ್ಲಿ ತೋರುವುದು, ಎರಡನೇ ಭಾಗದಲ್ಲಿ ನಿಜವಾದ ಶಾಂತಿ ತೋರುವುದು, ಮೂರನೇ ಭಾಗದಲ್ಲಿ ಅನಾವೃಷ್ಟಿ ತೋರುವುದು, ಕೊನೆಗೆ ನಾಲ್ಕನೇ ಭಾಗದಲ್ಲಿ ನಿಜವಾದ ಶಾಂತಿ ತೋರುತ್ತಿರುತ್ತೆ ಅಂತ ಹೇಳಿ ಈ ಉತ್ತರ ಹಸ್ತ ಮಳೆ ಬಗ್ಗೆ ತಿಳಿಸ್ತಾರೆ. ಇನ್ನ ಚಿತ್ತ ನಕ್ಷತ್ರದಲ್ಲಿ ಇದರಲ್ಲಿ ಎರಡು ಭಾಗ ಹೇಳ್ತಾರೆ. ಪ್ರಥಮ ಭಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋರುವುದು, ಎರಡನೇ ಭಾಗದಲ್ಲಿ ಅನಾವೃಷ್ಟಿ ತೋರುವುದು. ಇನ್ನ ಸ್ವಾತಿ ನಕ್ಷತ್ರ ಇದರಲ್ಲೂ ಕೂಡ ಎರಡು ಭಾಗಗಳನ್ನು ಹೇಳಿದ್ದಾರೆ. ಪ್ರಥಮ ಭಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋರುವುದು, ಎರಡನೇ ಭಾಗದಲ್ಲಿ ಅಲ್ಪ ಶಾಂತಿ, ಅಲ್ಲಿ ಕೆಲವೊಂದು ಕಡೆ ಅಲ್ಪ ಅನಾವೃಷ್ಟಿ ಅಂತ ತೋರ್ತಾರೆ. ಇನ್ನು ವಿಶಾಖ ನಕ್ಷತ್ರ ಇದರಲ್ಲೂ ಕೂಡ ಎರಡು ಭಾಗ ಹೇಳ್ತಾರೆ. ಪ್ರಥಮ ಭಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋರಬಹುದು ಅಂತ ಹೇಳ್ತಾರೆ. ಎರಡನೇ ಭಾಗದಲ್ಲಿ ಅನಾವೃಷ್ಟಿ ಅಂದ್ರೆ ಮಳೆ ಆಗದೆ ಹೋಗ್ತಕ್ಕಂಥದ್ದು.
ಇದನ್ನು ಕೊನೆಯಲ್ಲಿ ತಂದವಾದಂತಹ ಅನುವಾದ ನಕ್ಷತ್ರದಲ್ಲಿ ಮೂರು ಭಾಗಗಳಲ್ಲಿ ಹೇಳುತ್ತಾರೆ. ಪ್ರಥಮ ಭಾಗದಲ್ಲಿ ಅಲ್ಲಲ್ಲಿ ತೋರಬಹುದು, ಎರಡನೇ ಭಾಗದಲ್ಲಿ ಅನಾವೃಷ್ಟ ತೋರಬಹುದು, ಮೂರನೇ ಭಾಗದಲ್ಲಿ ಅಲ್ಪಶಾಂತಿ ಕೆಲವು ಕಡೆ ಕಡೆ ತೋರುವುದು ಅಂದ್ರೆ ಮಳೆ ಆಗಲೇ ಕೆಲವು ಭಾಗದಲ್ಲಿ ಹೋಗುವುದು ಅಂತ ಈ ಪ್ರಕಾರವಾಗಿ ಕೊನೆಯ ನಕ್ಷತ್ರ ಅನುವಾದ ನಕ್ಷತ್ರವನ್ನು ಹೇಳ್ತಾರೆ. ಇನ್ನ ಕೆಂಪು ವಸ್ತು ಮತ್ತು ಶುಕ್ರ ವಸ್ತು ಇವೆರಡು ತೇಜಿ ಮಂದಿ ಆಗಿ ಮುಂದುವರಿಕೋಬಹುದು ಹೇಳ್ತಾರೆ. ಇನ್ನು ಬೆಳೆಸಾದ ಬಗ್ಗೆ ಮುಂಗಾರಿ ಎಂಟನೇದಿಂದ ಹನ್ನೆರಡನೇವರೆಗೆ ಬೆಳೆಸಲಾಗುತ್ತಿದೆ ಅಂತ ಹೇಳ್ತಾರೆ. ಇನ್ನು ಹಿಂಗಾರಿ ಹತ್ತನೇದಿಂದ ಹನ್ನೆರಡನೇವರೆಗೆ ಬೆಳೆಸಲಾಗುತ್ತಿದೆ ಅಂತ ತಿಳಿಸಿದ್ದಾರೆ. ಇನ್ನು ಪಶುಗಳ ಬಗ್ಗೆ ಹಾಗೂ ಚಿಕ್ಕ ಮಕ್ಕಳ ಬಗ್ಗೆ ಶಿಶುಗಳ ಬಗ್ಗೆ ಅತಿ ಜಾಗ್ರತೆಯಿಂದ ಕಾಣಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ವಾಯು ಹೆಚ್ಚಾಗಿ ಹೋಗ್ತದೆ, ಆ ಕಾರಣದಿಂದ ಎಲ್ಲರೂ ಪಶುಗಳಿಗೆ ಮತ್ತು ಚಿಕ್ಕ ಮಕ್ಕಳನ್ನ ಜಾಗೃತಿಯಿಂದ ಸಂಭಾಳಿಸಬೇಕು ಹೇಳ್ತಾರೆ. ಇನ್ನ ಭೂಮಿಯು ಅಲ್ಲಲ್ಲೇ ಅಲ್ಲಾಡುವುದು ಅಂದ್ರೆ ಭೂಕಂಪ ತೋರುವ ಸಂಭವ ಐತೆ ಅಂತ ಹೇಳ್ತಾರೆ. ಇನ್ನ ಬಸವಣ್ಣನ ಕೋಡು ಮುಚ್ಚಿನ ತುರಾಯಿ ಅಂತ ಹೇಳ್ತಾರೆ. ಇನ್ನು ಈ ಹೋಲ್ಸಲದಂತೆ ಕೊರೋನಾ ಉದ್ಭವಿಸಿದ್ರು ಕೂಡ ಹೋಲ್ಸಲ ಶಾಂತ್ರ ಇದೆ ಅಂತ ತೋರಿತು, ಆದ್ರೆ ಈಗ ಮುಂದೆ ಅದು ಭಯ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇನ್ನು ನಾಡು ನಾಡಿನಲ್ಲಿ ಕೇಳಬಾರ್ದು ಅಂದ್ರೆ ಕೇಳುವಿರಿ, ಕಾಣಬಾರ್ದು ಅಂದ್ರೆ ಕಾಣಿರಿ. ಇನ್ನ ನಾನು ಅಂತಕ್ಕಂಥ ಅವ್ರ ಮುಖ ಕೆಳಗಾಗುತ್ತಿದ್ದೆ ಅಂತ ಹೇಳ್ತಾರೆ. ಇನ್ನು ಸರ್ವರು ಅತಿ ಶಾಂತದಿಂದ ಸಾಗಿದ್ರೆ ಒಳ್ಳೆಯದು, ಇಲ್ಲದಾದ್ರೆ ತೊಂದರೆಗೆ ಈಡಾಗುವಿರಿ ಅಂತ ಹೇಳ್ತಾರೆ. ಕೊನೆಗೆ ಸತ್ಯದ ಹಸ್ತವೇ ಬೇಕು ಅಂತ ಹೇಳಿ ಇವತ್ತಿನ ಈ ದೇವರು ಅಂದ ಕದರಿ ಬಂದಾರ